ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿಶಿಕಾಸ್ ಕನ್ನಡ ವ್ಲಾಗ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲೆಲ್ಲ ಆಸ್ಟ್ರೇಲಿಯಾದಲ್ಲಿ ಸಿಟೀಲಿ ರೋಡ್ಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಜೊತೆಗೆ ಮತ್ತೆ ಎಕ್ಸ್ಟೇಷನ್ ಕಡೆ ಮನೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಶಾಪಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಪ್ಪ ಅಂತ ಅಂದರೆ, ಈಗ ನೆಕ್ಸ್ಟ್ ಮಂತ್ ಇಲ್ಲಿ ಸ್ನೋಫಾಲ್ಸ್ ಆಗುತ್ತೆ, ಅದಕ್ಕೆ ನಾವು ಅಲ್ಲಿಗೆ ಬೇಕಾಗಿರೋ ಒಂದು ಅಷ್ಟು ಐಟಮ್ಸ್ನ ತೊಗೋಬೇಕು. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀನಿ. ಈ ಕಂಪ್ನಿ, ಈ ಶಾಪ್ ಬಂದು ಯುರೋಪಲ್ಲಿರೋದು, ಯಾವ ಕಂಟ್ರಿ ಅಂತ ಗೊತ್ತಿಲ್ಲ. ಹಾಗೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೂಡ ಇದೆ. ಅದು ಬಿಟ್ಟು ಬೇರೆ ಯಾವ ಕಂಟ್ರಿಲಿ ಯಾರೋ ಇದ್ರೆ, ನೀವು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಯಾವ ಕಂಟ್ರಿಲಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ ಓವರ್ ಫುಲ್ ಆಸ್ಟ್ರೇಲಿಯಾದಲ್ಲಿ ಒಂದು ಶಾಪಲ್ಲಿ ಏನು ಅರೇಂಜ್ ಮಾಡಿರ್ತಾರೆ, ಹೇಗೆ ಇಟ್ಟಿರ್ತಾರೋ ಆ ಥರ ಫುಲ್ ಆಸ್ಟ್ರೇಲಿಯಾದಲ್ಲೂ ಕೂಡ ಹಾಗೆ ಇಟ್ಟಿರ್ತಾರೆ. ಆ ಶಾಪ್ ಹೇಗಿರುತ್ತೆ ಅನ್ನೋದನ್ನ ನಿಮ್ನು ಕೂಡ ತೋರಿಸ್ತೀನಿ, ಜೊತೆಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇಲ್ಲಿ ವೀಕ್ಲಿ ಒನ್ ಟೈಮ್ ಈ ತರ ಬುಕ್ ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ವೀಕ್ಲಿ ವೀಕ್ಲಿ ಏನೆಲ್ಲ ಪ್ರಾಡಕ್ಟ್ ನ ಲಾಕ್ತಾ ಇರ್ತಾರೆ ಅಂತ ಚೇಂಜ್ ಮಾಡ್ತಾ ಇರ್ತಾರೆ. ನಮ್ಗೆ ಈ ತರ ಒಂದೊಂದು ಬುಕ್ ನಾವೇನಾದ್ರು ಶಾಪಿಂಗ್ ಹೋದಾಗ ಈ ತರ ಬುಕ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲ ಏನ್ ಬರುತ್ತೆ ಅಂತ. ನಮ್ಗೆ ಈ ತರ ಸ್ನೋಗ್ ಬೇಕಾಗಿರೋ ಐಟಮ್ಸ್ ನ ಹಾಕಿದ್ರು, ಅದನ್ನ ತಗೋಬೇಕಾಗಿತ್ತು. ಅದಕ್ಕೆ ಇವತ್ತು ಅಲ್ಲಿ ಹೋಗ್ತಾ ಇದೀವಿ, ನಿಮ್ಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ ನೋಡ್ಕೊಂಡ್ ಬರೋಣ. ಯಾರಿಗಾದ್ರೂ ಇದು ಯಾವ ಕಂಟ್ರಿಲಿ ಇದೆ ಈ ಶಾಪ್ ಅನ್ನೋದೇನಾದ್ರೂ ಗೊತ್ತಿದ್ರೆ, ಬೇರೆ ಕಂಟ್ರಿಲಿ ಇರೋರು ಯಾರಾದ್ರೂ ಈ ವಿಡಿಯೋಸ್ ನ ನೋಡ್ತಿದ್ರೆ ಎಲ್ಲಿದೆ ಅನ್ನೋದನ್ನ ನನಗೂ ಕೂಡ ತಿಳಿಸಿ. ಬಾ ಚಿನ್ನು, ಎಲ್ಲಿ ಹೋಗ್ತಿದ್ಯಾ? ಅದು ಗ್ರಾಸ್ ಮಮ್ಮಿ. ಇವತ್ತು ಹಾಗೆ ನನ್ನ ಮಗಳು ಹೇಳ್ತಿದ್ದಾಳೆ, ನಾನು ಏನ್ ಹೇಳ್ತೀನಿ ಅದನ್ನ ವಿಡಿಯೋ ಮಾಡು ಮಮ್ಮಿ ಅಂತ ಹೇಳ್ತಿದ್ದಾಳೆ. ಅವಳು ಹೇಳ್ತಾಳಂತೆ 7 ಕಾಂಟಿನೆಂಟ್ಸ್ ಯಾವುದು ಅಂತ ಅಂದ್ಬಿಟ್ಟು. ಅವಳಿಗೆ ಇವಾಗ 2 ಇಯರ್ಸ್, ಬಟ್ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ ನಮ್ಗೆ ಕೇಳ್ಬಿಟ್ಟು ಖುಷಿ ಅಂತ ಅನಿಸ್ತು. ಅದನ್ನ ನಿಮ್ಗೂ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವರ್ಲ್ಡ್ ಅಲ್ಲಿ ಯಾವುದು 7 ಕಾಂಟಿನೆಂಟ್ಸ್ ಅಂತ ಇವತ್ತು ಹೇಳ್ತಾಳಂತೆ ನನ್ನ ಮಗಳು. ಕೇಳೋಣ ಬಜ್ಜಿ. 7 ಕಾಂಟಿನೆಂಟ್ಸ್ ಇಂದ ವರ್ಲ್ಡ್ ಚಿನ್ನು ಯಾವ್ದು? ಯಾವ್ದು? ಏಷ್ಯಾ, ನೋಡಿದ್ರಿ ಅಲ್ವಾ ಎಷ್ಟು ಕ್ಯೂಟ್ ಆಗಿ ಹೇಳಿದ್ಲು ಅಂತ ಅನ್ಬಿಟ್ಟು. ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ, ಹೇಳಿದ್ದು ಮಗು ಅಲ್ವಾ, ಅವಳಿಗಿನ 2 ಇಯರ್ಸ್, ಬಟ್ ಅಷ್ಟು ಕ್ಲೀನ್ ಆಗಿ ಅಷ್ಟು ಚೆನ್ನಾಗಿ ಹೇಳಿದ್ಲಲ್ವಾ, ನಮ್ಗಂತೂ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಗೆಲ್ಲರಿಗೂ ಹೇಗನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅವಳನ್ನ ಹೊರಗಡೆ ಕರ್ಕೊಂಡ್ಬಂದ್ರೆ ಸಾಕು, ಆ ನೆಲ್ಲಿ ಹತ್ರ ಹೊಂಟೋಗ್ಬಿಡ್ತಾಳೆ, ನೀರಲ್ಲಿ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು. ಸದ್ಯ ನೆಲ್ಲಿ ಓಪನ್ ಮಾಡೋಕೆ ಬರಲ್ಲ ಅಷ್ಟೇ, ಅವಳಿಗೆ ಓಪನ್ ಮಾಡೋಕೆ ಬಂದಿದ್ರೆ ಆ ನೀರ ಹತ್ರನೇ ಆಟ ಆಡ್ಕೊಂಡು ನಿಂತ್ಕೊಬಿಡ್ತಿದ್ಲು. ಹಾಗೆ ಇವಾಗ ನಾವು ಮನೆಯಿಂದ ಹೊರಟಿದ್ದೀವಿ. ಮತ್ತೆ ನಾನು ಇಲ್ಲಿ ರೋಡ್ ಎಲ್ಲ ಹೇಗಿರುತ್ತೆ, ಮತ್ತೆ ಟ್ರಾಫಿಕ್ ಎಲ್ಲ ಹೇಗಿರುತ್ತೆ, ಜೊತೆಗೆ ಇಲ್ಲಿ ವೆದರ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಜೊತೆಗೆ ಶಾಪಿಂಗ್ ಕೂಡ ಮಾಡ್ಕೊಂಡು ಬರೋಣ. ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದು, ಇಲ್ಲಿಂದ ಬಂದು ಮೈಸೂರು ಟು ಬೆಂಗಳೂರಿಗೆ ಹೋದರೆ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೋ ಅಷ್ಟು ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಹೆಂಗೂ ಹೋಗ್ತಾ ಇದ್ದೀವಲ್ವಾ, ನಿಮಗೂ ಕೂಡ ಇಲ್ಲೆಲ್ಲ ರೋಡೆಲ್ಲ ಹೇಗಿರ್ಬೋದು ಅನ್ನೋದನ್ನ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ಇಲ್ಲಿ ಟ್ರಾಫಿಕ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳೋಣ ಅಂತ ಅಂದ್ಕೊಂಡೆ. ಯಾರೋ ಒಬ್ಬರು ನನಗೆ ವ್ಯೂವರ್ಸು ನೋಡಿಬಿಟ್ಟು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ ನಂದು ಲಾಸ್ಟ್ ಒಂದು ಯಾವುದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋದಲ್ಲಿ ನಾನು ನಮ್ಮ ಏರಿಯಾ ಎಲ್ಲ ಹೇಗಿದೆ ಅಂತ ತೋರಿಸಿದ್ದೆ, ಆ ವಿಡಿಯೋ ನೋಡಿಬಿಟ್ಟು ಏನಂತ ಕಮೆಂಟ್ ಮಾಡಿದರು ಅಂತ ಅಂದರೆ, ಆಸ್ಟ್ರೇಲಿಯಾದಲ್ಲಿ ಜನನೇ ಇಲ್ವಾ, ಹೊರಗಡೆ ಯಾರು ಬರೋದೇ ಇಲ್ಲ, ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತಲ್ಲ ಆಸ್ಟ್ರೇಲಿಯಾದಲ್ಲಿ, ಯಾಕೆ ಅಲ್ಲಿ ಒಂದು ದೊಡ್ಡ ದೊಡ್ಡದು ಬಿಲ್ಡಿಂಗ್ಗಳಿಲ್ಲ ಅಂತ ಕೇಳಿದ್ರು. ಸೊ ಅವ್ರೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ, ಅದೆಲ್ಲಾನು ಸಿಟಿ ಹೊರಗಡೆ ಇರುತ್ತೆ, ನಾವಿರೋದು ಇವಾಗ ಎಕ್ಸ್ಟೆಂಡ್.
ಹಾಗೆ ಇನ್ನೂ ಕೆಲವರೆಲ್ಲ ಹೇಳಿದ್ರು ಸಿಟಿ ಸುತ್ತಮುತ್ತ ಬೇರೆ ಪ್ಲೇಸಸ್ನೂ ತೋರಿಸಿ ಅಂತ ಕಮೆಂಟ್ ಕೂಡ ಮಾಡಿದರು. ನಾನು ಯಾವ ಕಡೆ ಹೋಗ್ತೀನೋ, ಯಾವ ಜಾಗಕ್ಕೆ ಹೋಗ್ತೀನೋ ಆ ಜಾಗಕ್ಕೆ ಹೋದಾಗ ಖಂಡಿತ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಹಾಗೆ ಈ ಸಿಟಿ ಸೈಡೆಲ್ಲ ಬಂದರೆ ಏನಪ್ಪ ಅಂತ ಅಂದರೆ ವೀಕೆಂಡಲ್ಲಿ ಮತ್ತು ಈ ವರ್ಕಿಂಗ್ ಅವರ್ಸ್ ಎಲ್ಲ ಮುಗಿದ ಮೇಲೆ ಬಂತು ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ. ಈಗ ಹೇಗಿದೆ ಅಂತ ಗೊತ್ತಿಲ್ಲ, ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು. 100 ಸ್ಪೀಡಲ್ಲಿ ಹೋಗಿ ಕೂಡ ಇಷ್ಟು ಟ್ರಾಫಿಕ್ ಅಂತ ಅಂದರೆ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಏನಪ್ಪ ಅಂದರೆ ಇಲ್ಲೆಲ್ಲನೂ ನಾವು ಡ್ರೈವ್ ಮಾಡಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅನ್ನೋ ಲಿಮಿಟ್ ಕೂಡ ಇರುತ್ತೆ. ಯಾವ್ಯಾವ ರೋಡಲ್ಲಿ ಎಷ್ಟೆಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ. ನೀವು ಇಲ್ಲಿ ಮೇಲ್ಗಡೆ ಬೋರ್ಡ್ಗಳನ್ನ ನೋಡ್ತಾ ಇರ್ಬೋದು, ಅದು ಸಣ್ಣಕ್ಕೆ ಕಾಣಿಸ್ತಾ ಇದೆ. 100 ಸ್ಪೀಡ್ ಇದ್ದರೆ 100 ಸ್ಪೀಡು, ಅಥವಾ 40 ಇದ್ದರೆ 40, 60 ಇದ್ದರೆ 60, ಯಾವ ಥರ ಅಲ್ಲಿ ಹೋಗಬೇಕು ಅನ್ನೋದನ್ನು ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ. ನಾವು ಅಷ್ಟೇ ಸ್ಪೀಡಲ್ಲಿ ಹೋಗಬೇಕಾಗುತ್ತೆ, ಅದಕ್ಕಿಂತ ಸ್ಪೀಡಾಗೆಲ್ಲ ಯಾರೂ ಹೋಗೋದಿಲ್ಲ ಇಲ್ಲಿ. ಈಗ ನಾವು ಹೋಗ್ತಿರೋದು ಹೈವೇಲಿ, 100 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರ್ಬೋದು ಮೋಡ ಜಾಸ್ತಿನೇ ಆಗ್ತಾ ಇದೆ, ಮೋಡ ಎಲ್ಲ ಕವರ್ ಆಗ್ತಾ ಬರ್ತಾ ಇದೆ. ಯಾವ ಟೈಮಲ್ಲಿ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇವತ್ತು ಮಳೆ ಅಂತಲೇ ಇತ್ತು, ಬಟ್ ಬೆಳಗ್ಗೆಯಿಂದ ಮಳೆ ಬಂದಿರಲಿಲ್ಲ. ಇವಾಗ ಯಾವ ಟೈಮಲ್ಲಾದರೂ ಬರ್ಬೋದು ಅಂತ ಅನ್ಕೋತೀನಿ. ಹಾಗೆ ಇಲ್ಲಿ ಇನ್ನೂ ಮೋಡ ಜಾಸ್ತಿನೇ ಆಗ್ತಾ ಇದೆ. ನಿಮ್ಗೆ ಈ ವಿಡಿಯೋ ಫುಲ್ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಮೆಲ್ಬೋರ್ನಲ್ಲಿ ವೆದರ್ ಹೇಗಿರುತ್ತೆ ಅಂತ. ಯಾಕೆ ಅಂತ ಅಂದರೆ ಇಲ್ಲಿ ಒಂದೇ ಸಮ ವೆದರ್ ಇರೋದಿಲ್ಲ. ಬೆಳಗ್ಗೆ ಎಲ್ಲ ಬಿಸಿಲು ಬಂತು ಅಂದರೆ ಮಧ್ಯಾಹ್ನ ಮೋಡ ಆಗಿರುತ್ತೆ, ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಂಗೆ ಗಾಳಿ ಜೋರ್ ಗಾಳಿನೂ ಇರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಫುಲ್ ಮೋಡ ಇರುತ್ತೆ, ಆಮೇಲೆ ಬಿಸಿಲು ಬರುತ್ತೆ. ಯಾವ ಟೈಮಲ್ಲಾದರೂ ಬಿಸಿಲು ಬರ್ಬೋದು, ಯಾವ ಟೈಮಲ್ಲಾದರೂ ಮಳೆ ಬರ್ಬೋದು. ನನಗೂ ಫಸ್ಟ್ ನಾನು ಈ ಊರಿಗೆ ಬಂದಾಗ ಏನಪ್ಪ ಇದು ಇಷ್ಟೋ ತನಕ ಬಿಸಿಲಿತ್ತು, ಇಷ್ಟು ಬೇಗ ಮೋಡ ಆಗುತ್ತೆ ಮಳೆ ಬರುತ್ತೆ ಅಂತ ಅಂದ್ಕೊತಿದ್ದೆ. ಈಗ ನೋಡಿ ನೋಡಿ ನನಗೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಹೊಸದಾಗಿ ಯಾರಾದ್ರು ಬಂದರೆ ಏನು ಇಷ್ಟೊಂದು ಮೋಡ ಇದೆ ಬಿಸಿಲು ಬರುತ್ತಾ ಅನ್ನೋ ಥರ ಇರುತ್ತೆ. ಇದಕ್ಕಿದ್ದಂಗೆ ಬಿಸಿಲು ಬರುತ್ತೆ, ಇಷ್ಟೊಂದು ಬಿಸಿಲಿದೆ ಮಳೆ ಬರೋ ಥರ ಇರುತ್ತೆ, ಮಳೆ ಬರುತ್ತಾ ಅಂತ ಅನಿಸುತ್ತೆ. ಆದರೂ ಕೂಡ ಮಳೆ ಬರ್ತಾ ಇರುತ್ತೆ.
ಈಗಾಗಲೇ ಫುಲ್ ಮೋಡ ಕವರ್ ಆಗ್ಬಿಟ್ಟಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಮಳೆ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಹತ್ತತ್ರ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಾಗಿತ್ತು. ನೋಡ್ತಾ ಇರ್ಬೋದು ಫುಲ್ಲು ಮೋಡ ಜಾಸ್ತಿನೇ ಆಗಿಬಿಡ್ತು, ಮಳೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ, ಲೈಟಾಗಿ ಮಳೆ ಶುರು ಆಗಿದೆ. ಮುಂದೆ ಇನ್ನು ಜೋರಾಗಿ ಬರ್ಬೋದು ಅಂತ ಅನ್ಸ್ಕೋತೀನಿ. ಹಾಗೆ ಇಲ್ಲಿ ನೋಡಿ ಮಳೆ ಫುಲ್ಲು ಜೋರಾಗೋಯ್ತು, ನಾವು ಶಾಪಿಂಗಿಗೆ ಹೋಗೋದಕ್ಕಾಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಇವಾಗ ಶಾಪಿಂಗ್ ಹೋಗಿ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಳೆ ನೋಡಿದ್ರೆ ಇಷ್ಟು ಜೋರಾಗಿ ಬರ್ತಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಹೋಗೋ ತನಕ ಏನಾದರೂ ಕಮ್ಮಿ ಆದರೆ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀವಿ. ಮುಂದೆ ಯಾವ ಗಾಡಿ ಹೋಗ್ತಾ ಇದೆ ಅನ್ನೋದನ್ನು ಗೊತ್ತಾಗೋದಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಇದೆ ಇಲ್ಲಿ. ಅನ್ಕೊಂಡಿದ್ವಿ ಮಳೆ ತುಂಬಾನೇ ಜೋರಾಗಿ ಬರ್ತಾ ಇತ್ತು, ಸೊ ಬೇಡ ಅಂತ ಅನ್ಕೊಂಡಿದೀವಿ. ಇಲ್ಲೇ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಮೆಲ್ಬರ್ನ್ ವೆದರ್ನ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಇವಾಗ ತೋರಿಸ್ತೇ ಅಲ್ವಾ. ಬರುವಾಗ ಬಿಸಿಲಿತ್ತು, ಆಮೇಲೆ ಮಳೆ ಬಂತು, ಪುನಃ ಇವಾಗ ಬಿಸಿಲು ಇದೆ. ನೋಡ್ಕೊಂಬನ್ನಿ ಬಿಸಿಲು, ಇವಾಗ ಬಿಸಿಲು ಬಂದಿದೆ ಆಗಲೇ. ಇಲ್ಲಿನ ವೆದರ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು, ಇದಕ್ಕಿದ್ದಂಗೆ ಬಿಸಿಲು ಸ್ಟಾರ್ಟ್ ಆಗೋಯಿತು. ನೋಡ್ತಾ ಇರ್ಬೋದು ಅದು ನೋಡೋಕ್ಕೆ ವ್ಯೂ ಅಂತೂ ಸಖತ್ತಾಗೇ ಇತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಎಕ್ಸ್ಟೇಷನ್ ಕಡೆ ಮನೆಗಳೆಲ್ಲ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಲೇಟ್ ಆಗೋಯಿತು ಮತ್ತು ಕತ್ಲು ಬೇರೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಟೇಷನ್ ಕಡೆ ಮನೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜೊತೆಗೆ ಈಗ ಶಾಪಿಂಗ್ ಮಾಡಿಕೊಂಡು ಬರೋಣ, ಬಿಸಿಲು ಬಂದಿದೆ ಅಲ್ವಾ. ಶಾಪಿಂಗ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಶಾಪಿಂಗ್ ಸೆಂಟರ್ ಹತ್ರ ಬಂದಿದ್ದೀವಿ. ನಿಮಗೆ ಹಾಲ್ಡಿ ಅಂತ ಹೇಳಿದೆ ಅಲ್ವಾ ಈ ಶಾಪಿಂಗ್ ಸೆಂಟರ್. ಹಾಗೆ ಇಲ್ಲಿ ವಾರ ವಾರ ಏನಾದರೂ ಒಂದು ಆಫರ್ ಆಗ್ತಾನೆ ಇರ್ತಾರೆ. ವೀಕ್ಲಿ ಒನ್ ಟೈಮ್ ಅಂತೂ ಎಲ್ಲರೂ ಬಂದು ಹೋಗ್ತಾನೆ ಇರ್ತಾರೆ, ನಾವು ಕೂಡ ಬಂದು ಹೋಗ್ತಾನೆ ಇರ್ತೀವಿ.
ಹಾಗೆ ಇವಾಗ ನನಗೆ ಮೇನ್ ಬೇಕಾಗಿದ್ದು ಸ್ನೋಗೆ ಹಾಕೊಂಡು ಹೋಗೋಕ್ಕೆ ಮಗುಗೆ ಮತ್ತು ನಮಗೆ ಅದ್ರದ್ದು ಡ್ರೆಸ್ಗಳು ಬೇಕಾಗಿತ್ತು. ಸೊ ಇವಾಗ ಅದನ್ನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಮಗೆ ಕಲರ್ಗಳು ಯಾವುದು ಸೆಟ್ ಆಗ್ತಾ ಇಲ್ಲ, ಯಾವ ಕಲರ್ ಸಿಗುತ್ತೆ ಅಂತ ನೋಡೋಣ. ಹಾಗೆ ಇವಾಗ ಇಲ್ಲಿ ಇಷ್ಟೊಂದು ಐಟಮ್ಸ್ ಹಾಕಿದ್ದಾರೆ ಅಲ್ವಾ, ನಾಳೆ ಬಂದು ನೋಡಿದ್ರೆ ನೀವು ಒಂದು ಇರೋದಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಆಫರ್ ಯಾವತ್ತು ಹಾಕ್ತಾರೆ ಅವತ್ತೇ ತೊಗೊಳ್ಳೋಣ ಅಂತ ಇವತ್ತು ಮಳೆ ಇದ್ದರೂ ಪರವಾಗಿಲ್ಲ ಅಂತ ಬಂದಿದ್ದೀವಿ. ಹಾಗೆ ಏನೆಲ್ಲ ಐಟಮ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು. ನಾನು ಹೇಳಿದೆ ಅಲ್ವಾ, ಇಲ್ಲಿ ಯಾವುದೇ ಆಸ್ಟ್ರೇಲಿಯಾದಲ್ಲಿ ಯಾವುದೇ ಹಾಲ್ಡಿಗೆ ಹೋದರೂ ಸೇಮ್ ಇಲ್ಲಿ ಹೇಗಿರುತ್ತೋ ಅಂಗಡಿ ಅದೇ ಥರನೇ ಇರುತ್ತೆ ಎಲ್ಲ ಕಡೆಯೂ. ಇದ್ರ ಜೊತೆಗೆ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ಇಟ್ಟಿರ್ತಾರೆ. ನಾನು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ವೀಕೆಲ್ಲ ಏನು ಹಾಕಿರ್ತಾರೆ ಅಂತ ನೋಡೋಕ್ಕೆ ಈ ಥರ ಬುಕ್ಸ್ನ ಇಲ್ಲಿ ಇಟ್ಟಿರ್ತಾರೆ. ಮನೆಗೆ ಹೋಗಿ ನೋಡೋಣ ಏನೇನು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಒಂದಷ್ಟು ಐಟಮ್ಸ್ಗಳನ್ನ ತುಂಬಾ ತೊಗೊಂಡಿದ್ದೀನಿ ನನಗೆ ಮತ್ತು ಮಗುಗೆ. ಏನೆಲ್ಲ ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ರೆ ಅದು ತುಂಬಾ ಲಾಂಗ್ ಅನಿಸುತ್ತೆ. ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್.